ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಅಯೋಧ್ಯ ನಗರಿಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ರಾಜ್ಯಾದ್ಯಂತ ರಾಮನ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದ್ದು, ತುಮಕೂರು ನಗರ ಮತ್ತು ಜಿಲ್ಲೆಯ ವಿವಿಧ ತಾಲೂಕಿನಲ್ಲೂ ಭಕ್ತರು ಸಂಭ್ರಮಾಚರಣೆ ಮಾಡಿದರು. ರಾಮನ ಭಕ್ತರ ಸಂಭ್ರಮ ಹೇಗಿತ್ತು, ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಸುಮಾರು 500 ವರ್ಷಗಳ ಸತತ ಪರಿಶ್ರಮದಿಂದ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಇಂದು ಯಶಸ್ವಿಯಾಗಿ ನೆರವೇರಿದೆ. ಹಾಗಾಗಿ ಇಂದು ರಾಮನ ಭಕ್ತರು ತಾವಿರುವ ಸ್ಥಳದಲ್ಲೇ ರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಾಚರಣೆ ಮಾಡಿದರು. ಅದರಂತೆ ತುಮಕೂರಿನಾದ್ಯಂತ ರಾಮನ ಭಕ್ತರಲ್ಲಿ ಸಂಭ್ರಮಿಸಿದ್ದು, ಮಧುಗಿರಿಯ ಕೆಎಸ್ಆರ್ಟಿಸಿ ಮುಂಭಾಗ ಭಕ್ತಾದಿಗಳು ವಿಶೇಷ ಪೂಜೆ ನೆರವೇರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಾಗೂ ಅನ್ನ ಸಂತರ್ಪಣೆ ಆಯೋಜಿಸಿ ಶ್ರೀರಾಮನ ಪ್ರತಿಷ್ಠಾಪನೆಯಿಂದ ಜನರಲ್ಲಿ ಕೋಮು ದ್ವೇಷ ಅಸೂಹೆ ಕಡಿಮೆಯಾಗಿ ದೇಶದ ನಾಗರಿಕರೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ದೇಶ ಸುಭಿಕ್ಷವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ಮಿಡಿಗೇಶಿ ಹೋಬಳಿ ನೀರಕಲ್ಲು ಗ್ರಾಮದಲ್ಲಿ ಸೋಮವಾರ ಶ್ರೀರಾಮ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಿದರು. ಪೂಜೆ ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಲವೆಡೆ ರಾಮೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ವ್ಯಾಸರಾಜ ಪ್ರತಿಷ್ಠಾಪಿತ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಪಾದುಕೆ ದರ್ಶನ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಯಿತು. ಹಾಸನ ಸರ್ಕಲ್ ಗೆಳೆಯರ ಬಳಗದಿಂದ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಹಾಗೂ ರಾಮೋತ್ಸವ ಆಚರಣೆ ಮಾಡಲಾಯಿತು. ಭೀಮಸಂದ್ರ 6ನೇ ವಾರ್ಡಲ್ಲಿ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಬಾಲರಾಮನ ಪ್ರತಿಷ್ಠಾಪನೆಯ ಪ್ರಯುಕ್ತ ಭೀಮಸಂದ್ರ ಗ್ರಾಮದಲ್ಲಿ ಪಾನಕ ಫಲಹಾರ ತಿಂಡಿ ವ್ಯವಸ್ಥೆ ಮಾಡಿ ಸಂಭ್ರಮವನ್ನು ಹಂಚಿಕೊಳ್ಳಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತಿಘಟ್ಟದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಪೂಜೆ ಮಹಾಮಂಗಳಾರತಿ ಪ್ರಸಾದ ವ್ಯವಸ್ಥೆಯನ್ನು ಮತ್ತಿಘಟ್ಟದ ಯುವಕರು ಮತ್ತು ಗ್ರಾಮಸ್ಥರಿಂದ ಮಾಡಲಾಗಿತ್ತು. ಹಾಗೂ ಪಟ್ಟಣದ ಬನಶಂಕರಿ ದೇವಾಲಯದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಸ್ವಾಮಿಯವರ ನೂತನ ಚರಬಿಂಬ ಪ್ರತಿಷ್ಠಾಪನೆ ನಡೆಯಿತು. ಇಂದು ಸೋಮವಾರ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ, ಕದಳಿ ಛೇದನ, ಕುಷ್ಮಾಂಡ ಛೇದನ, ನಾರಿಕೇಶ ಸ್ಫೋಟಿನ, ತದನಂತರ ಫಲಪಂಚಾಮೃತ ಅಭಿಷೇಕ, ಅಲಂಕಾರ ಅಂಗನ್ಯಾಸ, ಕಲನ್ಯಾಸ, ತತ್ವನ್ಯಾಸ ಪ್ರಧಾನ, ಶ್ರೀರಾಮರಾತಕ ಹೋಮಾದಿಗಳು, ನಂತರ ಪ್ರಧಾನ ಪೂರ್ಣಾಹುತಿ, ಪ್ರಧಾನ ಬಲಿಹರಣ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಸಂಜೆ 5:30ಕ್ಕೆ 4 ಬೀದಿಗಳಲ್ಲಿ ಭಜನಾ ಮೆರವಣಿಗೆ ಮಾಡಲಾಗಿತ್ತು. ತುಮಕೂರು ನಗರ ಶ್ರೀರಾಮನಗರದ ಶ್ರೀರಾಮಾಂಜನೇಯ ಕೃಪಾಪೌಷಿತ ಬಾಲ ಭಜನಾ ಸಂಘದ ವತಿಯಿಂದ ಶ್ರೀರಾಮ ಪೂಜೆ ನೆರವೇರಿಸಲಾಯಿತು. ನಂತರ ಭಕ್ತರು ಆಗಮಿಸಿ ರಾಮನ ಕೃಪೆಗೆ ಪಾತ್ರರಾದರು. ಸಾರ್ವಜನಿಕರಿಂದ ರಾಮನ ಪಾದಕ್ಕೆ ಮಂತ್ರಾಕ್ಷತೆ ಮತ್ತು ತುಳಸಿ ದಳ ಅರ್ಪಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ತುಮಕೂರಿನ ಸರಸ್ವತಿಪುರಂನಲ್ಲಿ ಶ್ರೀರಾಮ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಲಾಯಿತು. ಸರಸ್ವತಿಪುರಂ ಬಿಜೆಪಿ ಯುವ ಮುಖಂಡ ದೇವರಾಜ ನಾಯ್ಡು ಮಾತನಾಡಿ, 5 ಶತಮಾನಗಳಾದರೂ ಹೋರಾಟದ ಪರಿಶ್ರಮದಿಂದ ಕನಸು ನನಸಾಯಿತು ಎಂದು ಹೇಳಿದರು. ಇದನ್ನು ನಮ್ಮ ಸರಸ್ವತಿಪುರಂ ದೇವರಾಜ ಅರಸು ರಸ್ತೆಯಲ್ಲಿ ರಾಮನ ಪ್ರತಿಷ್ಠಾಪನೆಗೋಸ್ಕರವಾಗಿ ಸರಸ್ವತಿಪುರಂ ಇರುವಂತಹ ಎಲ್ಲ ಯುವಕರು ರಾಮನವಮಿ ಪ್ರಯುಕ್ತವಾಗಿ ಇವತ್ತು ಪ್ರಸಾದ ರಾಮೋತ್ಸವ ಪ್ರಯುಕ್ತ ಪ್ರಸಾದ ಉತ್ಸವವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಅತಿ ಹೆಚ್ಚಿನಲ್ಲಿ ನಮ್ಮ ಸ್ನೇಹಿತರು ಬಂದು ಹಾಗೂ ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇದೊಂದು ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ.
ಇದೇ ವೇಳೆ ನೂರಾರು ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ, ಪಾನಕ, ಮಜ್ಜಿಗೆ, ಹೆಸರು ಬೇಳೆಯನ್ನ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸರಸ್ವತಿಪುರಂನ ಯುವಕರು ಸಂಭ್ರಮ ಸಡಗರದಿಂದ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸದಾಶಿವ ನಗರದ ಅಟ್ಮೋಸ್ ಹೋಟೆಲ್ನಲ್ಲಿ ಶ್ರೀರಾಮದೇವರ ಫೋಟೋ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಶ್ರೀರಾಮ ದೇವರ ಭಾವಚಿತ್ರ ಇಟ್ಟು ಪೂಜಿಸಲಾಯಿತು. ಅಟಮಾಸ್ ಹೋಟೆಲ್ ಮಾಲೀಕ ವೆಂಕಟಸ್ವಾಮಿ ಮಾತನಾಡಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗುವುದಕ್ಕೆ ಸಹಸ್ರಾರು ಮಂದಿ ಶ್ರಮ ಇದೆ ಎಂದರು. ಸುಮಾರು 500 ವರ್ಷಗಳಿಂದ ಹೋರಾಟ ಮಾಡಿದಂಥ ಶ್ರೀ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭುವಿನ ಪ್ರತಿಷ್ಠಾಪನೆ ಇಂದು ದೇಶಾದ್ಯಂತ ಪ್ರಪಂಚದ ಅದ್ಯಂತ ಎಲ್ಲ ಕೂಡ ಭಕ್ತರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ. ನಾವು ಕೂಡ ನಮ್ಮ ಹೋಟೆಲ್ನಲ್ಲಿ VBC ಹೋಟೆಲ್ನಲ್ಲಿ ಮಾಡ್ತಾ ಇದ್ದೀವಿ. ಒಂದು ಅಪೂರ್ವವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ. ಜಗದಾದ್ಯಂತ ಎಲ್ಲ ಮಾನ್ಯರು ಹೋರಾಟ ಮಾಡಿದ ಲಕ್ಷಾಂತರ ಜನ ಹಿಂದೂಗಳು ಮಾರಣ ಹೋಮ ಆಗಿ 500 ವರ್ಷಗಳ ಕನಸು 1528 ನಮ್ಮ ಅಯೋಧ್ಯೆಯನ್ನು ಕೆಡವಿದಂಥ ಇಲ್ಲಿಗೆ 530 ವರ್ಷ ಆಗಿದೆ. ಮೊನ್ನೆ 92 ಇದನ್ನು ರಿಮೂವ್ ಮಾಡಿ ಅಲ್ಲಿ ಅದೇ ಜಾಗದಲ್ಲಿ ಶ್ರೀ ರಾಮಚಂದ್ರ ಪ್ರಭುವಿನ ಅಯೋಧ್ಯೆ ದೇವಸ್ಥಾನವನ್ನು ಕಟ್ಟಲು ಪಣ ತೊಟ್ಟಿದ್ದಂಥ ಶ್ರೀ ಮೋದಿಜಿಯವರ ಕನಸು ಇವತ್ತು ನೆನಸಾಗಿದೆ. ನಮ್ಮ ಹಿಂದೂಗಳ ಸಾವಿರಾರು ಕೋಟ್ಯಾಂತರ ಭಕ್ತರ ಕನಸು ನಿಜವಾಗಿದೆ. ಅದರ ಪ್ರಯುಕ್ತ ನಾವು ನಮ್ಮ ಅಳಿಲು ಸೇವೆ, ಇದರಲ್ಲಿ ಏನು ದೊಡ್ಡಷ್ಟಿಗೆ ಇಲ್ಲ, ನಾವು ಮಾಡ್ತೀನಿ ಅನ್ನೋದು ಇಲ್ಲ, ಭಗವಂತನ ಕೊಟ್ಟಿಗಂತ ಅಳು ಸೇವೆ ಮಾಡೋಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ಸಾಗಲಿ. ಬಾಲರಾಮನ ಪ್ರತಿಷ್ಠೆ 12 ಇದೇ ಟೈಮ್ನಲ್ಲಿ ಆಗಿದೆ. ಇಡೀ ದೇಶಕ್ಕೆ ಸುಭಿಕ್ಷವಾಗಲಿ. ಹಾಗೆ ನಮ್ಮ ಸಿದ್ಧಗಂಗಾ ಮಠದ ಶ್ರೀ 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 ಪರಮಶಿವ ಶಿವಕುಮಾರ ಸ್ವಾಮಿಗಳ 5ನೇ ಪುಣ್ಯಸ್ಮರಣೆಯನ್ನು ಕೂಡ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ. ಅವರು ಕೂಡ ಅದು ಕೂಡ ತ್ರಿವಿಧ ದಾಸೋಹಿಗಳು, ಜ್ಞಾನ ದಾಸೋಹಿಗಳು, ಅನ್ನ ದಾಸೋಹಿಗಳು, ವಿದ್ಯಾ ದಾಸೋಹಿಗಳು. ಶ್ರೀ ಮೂರು ದಾಸೋಹಿಗಳು ಸೇರಿದಂಥ ಪುಣ್ಯಸ್ಮರಣೆಯನ್ನು ಶ್ರೀ ಶ್ರೀ ಕುಮಾರಸ್ವಾಮಿಯ 5ನೇ ಪುಣ್ಯಸ್ಮರಣೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ತುಮಕೂರಿನ ವಿವಿಧೆಡೆ ಶ್ರೀರಾಮ ದೇವರಿಗೆ ಪೂಜೆ ಸಲ್ಲಿಸಿ ಸಹಸ್ರಾರು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ತುಮಕೂರಿನ ಎಲ್ಲೆಡೆ ಎಲ್ಇಡಿ ಮೂಲಕ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕೈಂಕರ್ಯಗಳನ್ನ ನೇರವಾಗಿ ಸಹಸ್ರಾರು ಮಂದಿ ವೀಕ್ಷಿಸಿ ಪುನೀತರಾದರು. ತುಮಕೂರಿನ ಪ್ರಖ್ಯಾತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇರುವ ಆಂಜನೇಯ ವಿಗ್ರಹದ ಮುಂಭಾಗ ಶ್ರೀರಾಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತುಮಕೂರಿನ ಚಿಕ್ಕಪೇಟೆಯ ವಾಸವಿ ದೇವಸ್ಥಾನದಲ್ಲಿ ಆರ್ಯ ವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಸಂದರ್ಭದಲ್ಲಿ ರಾಮೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀರಾಮ ದೇವರಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಶ್ರೀರಾಮ ಭಜನೆ, ವೇದಘೋಷ, ಹನುಮಾನ್ ಚಾಲೀಸ್ ಪಠಣೆಗಳನ್ನ ಪಠಿಸುತ್ತಿದ್ದರು. ಅಯೋಧ್ಯದಲ್ಲಿ ಸರಿಯೋ ನದಿ ದಂಡೆಯಲ್ಲಿ ಶ್ರೀ ಅಯೋಧ್ಯ ರಾಮನ ರಾಮಲಲ್ಲಾ ಪ್ರತಿಷ್ಠಾಪನಾ ದಿನ, ಇದರ ಅಂಗವಾಗಿ ತುಮಕೂರಿನ ಆರ್ಯವಶ್ಯ ಶ್ರೀರಾಮ ಸೇವಾ ಸಮಿತಿಯಿಂದ ನಾವು ಇದನ್ನು ಇಷ್ಟು ಕಾರ್ಯಕ್ರಮಗಳನ್ನು ಅನ್ಕೊಂಡಿದ್ದೀವಿ. ಬೆಳಗ್ಗೆ ಶ್ರೀರಾಮನ ವಿಗ್ರಹಗಳಿಗೆ ಅಭಿಷೇಕದ ವ್ಯವಸ್ಥೆ, ನಂತರ ರಾಮಕ್ಷ ಸ್ತೋತ್ರ ಸುಮಾರು 108 ಹೆಣ್ಮಕ್ಕಳಿಂದ ಒಂದು ವ್ಯವಸ್ಥೆ ಮಾಡಿದ್ದೀವಿ. ನಂತರ ಲೈವ್ ಸ್ಟ್ರೀಮಿಂಗು ಏನು ಅಲ್ಲಿಂದ ಬರ್ತಾ ಇದೆ ಅಯೋಧ್ಯೆಯಿಂದ, ಲೈವ್ ಸ್ಟ್ರೀಮ್ ವ್ಯವಸ್ಥೆ ಮಾಡಿದ್ವಿ. ನಂತರ ಸಾಯಂಕಾಲ 1008 ದೀಪಾಲಂಕಾರ ವ್ಯವಸ್ಥೆ ಮಾಡಿದ್ದೀವಿ. ಇದೇ ದೇವಸ್ಥಾನದಲ್ಲಿ ಅಯೋಧ್ಯೆ ಕಾರ್ಯಕ್ರಮ ವೀಕ್ಷಿಸಲು ಎಲ್ಇಡಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು.
ತುಮಕೂರಿನ ಚಿಕ್ಕಪೇಟೆಯ ಆಯಿಲ್ ಮಿಲ್ ರಸ್ತೆಯಲ್ಲಿ ಇರುವ ಮಾರುತಿ ಸರ್ಕಲ್ನಲ್ಲಿ ಶ್ರೀರಾಮ ಮಂದಿರದಲ್ಲಿ 15 ಅಡಿ ಶ್ರೀರಾಮಚಂದ್ರ ಪ್ರಭುವಿನ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಯಿತು. ಈ ವಿಗ್ರಹಕ್ಕೆ ಶ್ರೀಗಳು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಸೀತಾರಾಮ ಲಕ್ಷ್ಮಣ ಹನುಮಂತ ಸಮೇತ ಶ್ರೀರಾಮಚಂದ್ರ ಸ್ವಾಮಿಯ ಚಿರಬಿಂಬ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಸುಮಾರು 500 ವರ್ಷಗಳ ಕಾಲ ಏನು ನಮ್ಮ ದೇಶ ಐತಿಹಾಸಿಕ ದಿನವನ್ನು ಕಾಯ್ತಾ ಇತ್ತು. ಅಂತ ಐತಿಹಾಸಿಕ ದಿನ ಇವತ್ತು ಬಂದಿದೆ. ಇವತ್ತು ದೇಶದಲ್ಲಿ ಎಲ್ಲ ಗ್ರಾಮದಲ್ಲಿ, ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ, ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್, ಎಲ್ಲ ಹೆಡ್ ಕ್ವಾರ್ಟರ್ಲಿ ನಮ್ಮ ದೇಶ ಇವತ್ತು ಈ ರಾಮನ ಪ್ರತಿಷ್ಠಾಪನೆಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇನ್ನು ತುಮಕೂರಿನ ಹೊರವಲಯದ ಬುಗಡನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ದೇವರ ಪೂಜಾ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಸಮುದಾಯ ಭವನಕ್ಕೆ ಚಾಲನೆ ನೀಡಲಾಯಿತು. ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರಾದ ನರಸಿಂಹಯ್ಯ, ಕೆಪಿಸಿಸಿ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ, ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಮತ್ತಿತರರು ಪ್ರಮುಖರು ಪಾಲ್ಗೊಂಡಿದ್ದರು. ವಿಶೇಷವಾದಂಥ ಏನು ದಿನ ಆಗಿದೆ ಇವತ್ತು, ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಅದೇ ದಿನದಲ್ಲಿ ಇವತ್ತೊಂದು ಒಂದು ರೀತಿಯಾದಂಥ ಇಡೀ ಭಾರತಕ್ಕೆ ಒಂದು ಪುಣ್ಯದಂಥ ದಿನ ಆಗಿದೆ. ಅವತ್ತಿನ ದಿವಸನೇ ಇಲ್ಲಿ ಒಂದು ರಾಮನ ಹೆಸರಲ್ಲಿ ಒಂದು ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಇಲ್ಲಿನ ಜನತೆಗೆ ಒಂದು ಸಣ್ಣ ಪುಟ್ಟದ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡ್ಕೊಳೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ನರಸಿಂಹಣ್ಣವರೆಲ್ಲ ಸೇರಿ ಇದೊಂದು ಉದ್ಘಾಟನೆ ಮಾಡಿದ್ದಾರೆ. ತುಮಕೂರಿನ ಮಂಡಿಪೇಟೆ ಮುಖ್ಯ ರಸ್ತೆಯಲ್ಲಿ ಶ್ರೀರಾಮ ದೇವರ ಭಾವಚಿತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಲಾಯಿತು. ನೂರಾರು ಯುವಕರು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇಲ್ಲೂ ಸಹ ಎಲ್ಇಡಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಭಾರತೀಯರಿಗೆ ಒಂದು ಸಂತೋಷ ತರುವಂತಹ ದಿವಸ ಆಗಿದೆ. ಯಾಕಂದರೆ 500 ವರ್ಷದ ಕನಸು, ಭಾರತೀಯರ ನೆನಸು ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯೊಂದಿಗೆ ನಡೆಯುತ್ತಿರುವುದರಿಂದ ಇವತ್ತು ಎಲ್ಲ ಭಾರತೀಯರಿಗೂ ಸಂತಸ ತರತಕ್ಕಂಥ ಸುದ್ದಿಯಾಗಿದೆ. ಭಾರತೀಯರು, ದೇಶದವರು, ವಿದೇಶದವರು, ಪ್ರತಿಯೊಬ್ಬ ಮಾನವನಿಗೂ ಸಹ ಇವತ್ತಿನ ದಿವಸ ಒಂದು ಸಂತೋಷ ತರತಕ್ಕಂಥ ವಿಚಾರ ಆಗಿರೋದ್ರಿಂದ ನೆರೆದಿದ್ದ ಅಪಾರ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ತುಮಕೂರಿನ ಆನೆತೋಟದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶ್ರೀರಾಮ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ಶ್ರೀರಾಮ ದೇವರ ಉತ್ಸವ ಮಾಡುವ ಮೂಲಕ ಭಜನಾ ವ್ಯವಸ್ಥೆ ಇತ್ತು. ಭಕ್ತಾದಿಗಳು ಎಲ್ಇಡಿ ಮೂಲಕ ಅಯೋಧ್ಯೆಯ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರು. ಆನೆತೋಟದ ಎಲ್ಲ ಭಕ್ತ ಮಹಾಶಯರೇ, ಇವತ್ತು ಏನು ನಾವು 500 ವರ್ಷಗಳಿಂದ ಕನಸು ಕಂಡಂತ ಕನಸು ಇವತ್ತು ನನಸಾಗಿದೆ. ಇವತ್ತು ಅಯೋಧ್ಯೆಯಲ್ಲಿ 500 ವರ್ಷಗಳ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ. ಹಾಗಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮಲಲ್ಲ ಅಂದ್ರೆ 5 ವರ್ಷದ ಬಾಲಕನಾಗಿ ರಾಮ ಹಿಂದಿರುಗಿದಂತಹ ಸನ್ನಿವೇಶದ ಒಂದು ವಿಗ್ರಹವನ್ನ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ನಾವ್ಯಾರು ಅಲ್ಲಿಗೆ ಹೋಗದೇ ಇರ್ತಕ್ಕಂತ ಕಾರಣಕ್ಕೋಸ್ಕರ ಇವತ್ತು ಆಯಾ ಗ್ರಾಮಗಳಲ್ಲಿ, ಆಯಾ ಊರುಗಳಲ್ಲಿ ಇವತ್ತು ರಾಮನ ಸೇವೆ ಮಾಡಿ ಇವತ್ತು ಪುನೀತ ಆಗುವಂತ ನಮ್ಗೆ ಸುದೈವ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ NS ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುರುವೇಕೆರೆ ತಾಲೂಕಿನ ಡಿ ಕಲ್ಕರೆ ಗ್ರಾಮದಲ್ಲಿ ಶ್ರೀರಾಮನ ದೇವಾಲಯವನ್ನು ಗ್ರಾಮಸ್ಥರು ನಿರ್ಮಾಣ ಮಾಡಿದ್ದು ಅಯೋಧ್ಯೆಯ ರಾಮನಿಗೂ ಕಲ್ಕರೆಯ ರಾಮನಿಗೂ ನಿಕಟ ಸಂಬಂಧವಿದೆ ಎಂಬುದರ ಬಗ್ಗೆ ಗ್ರಾಮಸ್ಥರು ತಿಳಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ ನಡೆಯುತ್ತಿರುವ ಸಂದರ್ಭದಲ್ಲಿ LK ಅಡ್ವಾಣಿ ಅವರ ರಥಯಾತ್ರೆ 1990 ತುರುವೇಕೆರೆ ತಾಲೂಕಿಗೆ ಬಂದಾಗ ಗ್ರಾಮಸ್ಥರು ಇಲ್ಲಿ ರಾಮನ ದೇವಾಲಯ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ದೇವಾಲಯಕ್ಕೆ ಅಡಿಗಲ್ಲು ಹಾಕಿದ್ರು. ನಂತರದ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತಿರುವುದು ಗ್ರಾಮಕ್ಕೆ ಶಕ್ತಿ ಬಂದಂತಾಗಿ ನಮ್ಮೂರಿನಲ್ಲೂ ರಾಮನ ದೇವಾಲಯ ನಿರ್ಮಾಣ ಮಾಡಬೇಕು ಎಂದು ನಿಶ್ಚಯಿಸಿ ಆ ಜಾಗವನ್ನ ಮತ್ತೆ ನಾವೇ ಪುನಃ ಪಡೆದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯ ದಿನವೇ ನಮ್ಮೂರಿನಲ್ಲೂ ಶ್ರೀರಾಮನ ದೇವಾಲಯ ನಿರ್ಮಾಣ ಮಾಡುತ್ತಿರುವುದು ಸಂತಸ ತಂದಿದೆ ಅಂತ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಯೋಧ್ಯೆಯಲ್ಲಿ ಏನು ಶ್ರೀರಾಮ ಇದನ್ನು ಓಪನ್ ಮಾಡ್ತಿದ್ದಾರೆ,
ನಮ್ಮ ಬೀತಲ್ ಕೆರೆಯಲ್ಲಿ ಇದು ವಿವಾದದಲ್ಲಿದ್ದ ಸೈಟೆ ಮುಸ್ಲಿಮ್ಸ್ ಇಲ್ಲಿ ಗುಡಿಸ್ಲಾಕೊಂಡು ವಾಸವಾಗಿದ್ದು. ಆ ನಂತರ ಇದು ಮೂಲ ಬಂದು ಶ್ರೀರಾಮಂದು ಸೈಟ್ ಅಂತ ಗೊತ್ತಾದಮೇಲೆ ಅವೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಅವರನ್ನು ಖಾಲಿ ಮಾಡಿಸಿ ಶ್ರೀರಾಮ ಮಂದಿರ ಕಟ್ಟಲೇಬೇಕು ಅಂತ ಹಠ ತೊಟ್ಟು ಎಲ್ಲ ಹುಡುಗರು ಸೇರಿಕೊಂಡು ಇದೊಂದು ಅಯೋಧ್ಯೆ ದಿನವೇ ಓಪನ್ ಮಾಡಬೇಕು ಅಂತ ರಾಮ ಮಂದಿರ ನಿರ್ಮಾಣ ಮಾಡಿ ಇವತ್ತೇ ಓಪನ್ ಮಾಡ್ತಾಯಿದ್ದೀವಿ. ಎಲ್ಲ ಹುಡುಗರು ಮತ್ತು ಇಲ್ಲಿ ನಾವು ಕಲ್ಕೆರೆ ಏನಿದ್ದಾರೆ ಎಲ್ಲ ಜನಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಗ್ರಾಮಸ್ಥರು ಮುಸ್ಲಿಮ್ಸು ಕೂಡ ಇದರಲ್ಲಿ ಸಪೋರ್ಟ್ ಮಾಡಿದ್ದಾರೆ, ನಮಗೆ ಧನ ಸಹಾಯನೂ ಮಾಡಿದ್ದಾರೆ ಅವರನ್ನು. ನಾರಾಯಣಸ್ವಾಮಿ ಮಾತನಾಡಿ, ಹಲವು ದಶಕಗಳ ಕನಸು ಎಂದು ದೇಶಕ್ಕೆ ನನಸಾಗಿದೆ. ಶ್ರೀರಾಮ ನಮ್ಮ ಆರಾಧ್ಯ ದೈವ. ನರೇಂದ್ರ ಮೋದಿಜಿ, ಅಮಿತ್ ಶಾ ಅಂತಹ ನಾಯಕರು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ ಎಂದು ತಿಳಿಸಿದರು. ಇವತ್ತ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಕಳೆದ 5000 ವರ್ಷಗಳ ಹಿಂದಿನ ತೇತ್ರಾಯುಗದಲ್ಲಿ ಏನು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ನಡೆಸಿ ವನವಾಸವನ್ನು ತಾಯಿಯ ಮಾತಿಗಾಗಿ ವನವಾಸಕ್ಕೆ ಹೋಗಿ ಒಂದು ಭಾರತದ ಇತಿಹಾಸದ ಐತಿಹಾಸಿಕದಲ್ಲಿ ಮನೆಮಾತಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಭವ್ಯ ರಾಮ ಮಂದಿರ ಕಳೆದ 500 ವರ್ಷಗಳ ಹಿಂದೆ ಮೊಘಲರ ಬಾಬರ್ನ ದಾಳಿಗೆ ತುತ್ತಾಗಿ ಏನು ಇವತ್ತು ಅದು ದೇಗುಲ ನಶಿಸಿ ಹೋಗಿತ್ತು. ಆ ಒಂದು ದೇಗುಲದ ಇವತ್ತು ಪುನರ್ ನಿರ್ಮಾಣ ಇವತ್ತು ಈ ದೇಶದಲ್ಲಿ ಭಾರತದ ಪ್ರಧಾನಮಂತ್ರಿಯವರ ಸಮ್ಮುಖದಲ್ಲಿ, ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಆಗ್ತಾ ಇರತಕ್ಕಂಥದ್ದು ಭಾರತದ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿಗೆ ಒಂದು ದೊಡ್ಡ ಹಬ್ಬವಾಗಿ ಇವತ್ತು ದೇಶದಲ್ಲಿ ಆಚರಣೆ ಆಗ್ತಾ ಇದೆ. ಇವತ್ತು ಡಿಕಲ್ಕೆರೆಯಲ್ಲಿರ್ತಕ್ಕಂಥ ರಾಮ ಮಂದಿರಕ್ಕೂ ಅಯೋಧ್ಯೆಯಲ್ಲಿರೋ ರಾಮ ಮಂದಿರಕ್ಕೂ ಒಂದೇ ದಿನ ಪ್ರಾರಂಭ ಆಗ್ತಾ ಇರೋದ್ರ ಬಗ್ಗೆ ಒಂದು ನಿಕಟವಾದ ಸಂಬಂಧ ಇದೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಒಳಭಾಗದಲ್ಲಿ ರಾಮನ ಮೆರವಣಿಗೆಯನ್ನ ಮಾಡಲಾಯಿತು. ದಾಸೋಹ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಪೂಜೆಯಲ್ಲಿ ಗ್ರಾಮದ ಹಲವು ಮುಖಂಡರು ಭಾಗಿಯಾಗಿದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ತುರುವೇಕೆರೆ. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮದ ಶ್ರೀರಾಮ ದೇವಸ್ಥಾನದ ಆವರಣದಲ್ಲಿ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಿನ್ನೆಲೆ ಶ್ರೀರಾಮ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ವಿಶೇಷ ಪೂಜೆ ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆಯಿಂದ ಗ್ರಾಮದ ಎಲ್ಲ ದೇವಸ್ಥಾನಗಳಲ್ಲಿ ಒಂದೇ ಸಮಯದಲ್ಲಿ ಹೋಮ ಹವನಗಳು, ಪೂಜಾ ಕಾರ್ಯಕ್ರಮಗಳು, ಹವನಗಳನ್ನು ನಡೆಸಲಾಯಿತು. ಪಿಎಸ್ಐ ಮೊಹಮ್ಮದ್ ಪೈಗಂಬರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಯಿತು. ಎಲ್ಲ ಸಮಾಜದ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದು ಗ್ರಾಮದ ಸರ್ವ ಸಮುದಾಯದವರು ಕಾಣಿಕೆ ನೀಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ತಾಲೂಕಿನ ಕೈವಾರ ಕ್ರಾಸ್ನಲ್ಲಿರುವ ಹೆಸರಾಂತ ಪ್ರತಿಷ್ಠಿತ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಜೆಪಿ ಅಕಾಡೆಮಿಯಿಂದ ಮಾಡಿಕೇರಿ ಕ್ರಾಸ್ನಲ್ಲಿರುವ ವಿಪಿ ಪ್ಯಾಲೇಸ್ನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯತ್ತಿನ ರೂಪುರೇಷೆಗಳ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಸುಬ್ಬಾರೆಡ್ಡಿ ಮಾತನಾಡಿ, ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಶ್ರೀ ಭೈರವೇಶ್ವರ ಸಂಸ್ಥೆಯನ್ನು ಸ್ಥಾಪಿಸಲಾಗಿ 1-10 ತರಗತಿಯವರೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಅಂಕಗಳು ಗಳಿಸುವ ಶಾಲೆಯು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಉತ್ತಮ ಕೋಚಿಂಗ್ ನೀಡುತ್ತಿರುವುದರೊಂದಿಗೆ ಈ ಬಾರಿ ಸುಮಾರು 25 ಹೆಚ್ಚು ಮೆಡಿಕಲ್ ಸೀಟ್ಗಳನ್ನು ಜೆಪಿ ಅಕಾಡೆಮಿಯಿಂದ ನೀಡಲಾಗುವುದು, ಹೀಗೆಂದು ಭರವಸೆ ನೀಡುತ್ತೇನೆ ಎಂದರು. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಜೆಪಿ ಅಕಾಡೆಮಿಯಲ್ಲಿ ಸೇರಿಸಿ ಅವರ ಭದ್ರ ಭವಿಷ್ಯತ್ತಿನ ಬುನಾದಿಗೆ ದಾರಿ ಮಾಡಿಕೊಡಿ ಎಂದು ತಿಳಿಸಿದರು. ಇವತ್ತು ಕ್ವಾಲಿಟಿ ಎಜುಕೇಶನ್ ಇದೆ.
ಸಂದರ್ಭದಲ್ಲಿ ಕಾರ್ಯದರ್ಶಿ ಕೈವಾರ ರಾಮಚಂದ್ರಪ್ಪ, ಬನಹಳ್ಳಿ ರವಿ, ಜೆಪಿ ಅಕಾಡೆಮಿ ಚೇರ್ಮನ್ ಗೋಪಿನಾಥ್ ಹಾಗೂ ಆಡಳಿತ ಮಂಡಳಿಯ ಸಿಬ್ಬಂದಿಗಳು, ಪೋಷಕರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಮೋತ್ಸವ ಮೇಳೈಸಿದ್ದು, ವಿವಿಧ ಗ್ರಾಮಗಳಲ್ಲಿ ದೇವಸ್ಥಾನಗಳ ವಿಶೇಷ ಪೂಜೆ ಸಲ್ಲಿಸಲಾಯಿತು. ರಾಜ್ಯಾದ್ಯಂತ ಶ್ರೀರಾಮನ ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮ ಮನೆ ಮಾಡಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲೂ ರಾಮನ ಜಪ ಮೊಳಗುತ್ತಿದ್ದು, ಚಿಂತಾಮಣಿಯಲ್ಲಿ ರಾಮನ ವಿಗ್ರಹ ಎಲ್ಲರ ಗಮನ ಸೆಳೆಯುವಂತಿತ್ತು. ರಾಮನ ಬೃಹತ್ ವಿಗ್ರಹದ ಮುಂದೆ ಭಕ್ತರು ಸೆಲ್ಫಿ ತೆಗೆದುಕೊಂಡರು. ಚಿಂತಾಮಣಿಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಯುವಕರು ಹುಟ್ಟುಹಬ್ಬ ಆಚರಿಸಿ ಪಟಾಕಿ ಸಿಡಿಸಿದ ಕಾರಣಕ್ಕೆ ಸರ್ವಾಣಿಯರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಹಲ್ಲೆಗೊಳಗಾದ ಯುವಕರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಯು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿ ಕೋಡಿಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಜಗ್ಗೇಶ್ ಕೆಎನ್ ಎಂಬಾತ ತನ್ನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಪಟಾಕಿ ಹೊಡೆಯುತ್ತಿದ್ದ. ಈ ವೇಳೆ ಅದೇ ಗ್ರಾಮದ ನಾಗೇಶ್ ರೆಡ್ಡಿ ಎಂಬುವರು ಪಟಾಕಿ ಹೊಡೆಯಬೇಡಿ ಎಂದು ಪ್ರಶ್ನಿಸಿದ್ದು, ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಜಗದೀಶ್, ಶ್ರೀನಾಥ್, ಅಂಬರೀಶ್, ಕಿರಣ್, ನಾರಾಯಣಸ್ವಾಮಿ ಎಂಬುವರಿಗೆ ಗಾಯಗಳಾಗಿದ್ದು, ದಲಿತರ ಮೇಲೆ ಸವರ್ಣೀಯರಿಂದ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆಗಳು ಪದೇ ಪದೇ ನಡೆಯುತ್ತಿದ್ದು ಕೂಡಲೇ ಪೊಲೀಸರು ಹಲ್ಲೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಮರಸನೂರು ಕೃಷ್ಣಪ್ಪ ಹಾಗೂ ಕರ್ನಾಟಕ ಭೀಮಸೇನೆ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ಒತ್ತಾಯಿಸಿದರು. ಗಾಂಧಿ ಜಾತಿ ಬರ್ಬೋದು, ಮುಂದುವರಿದ ಸಮುದಾಯ ಜನದವರು ನಮಗೆ ಹೊಡೆದವ್ರಿ, ನಿಮ್ಗೆ ಹೊಡೆದವ್ರಿ ಹಂಗಂದ್ಬಿಟ್ಟು ಅವ್ರು ಕೇಳಿದಾಗ ಅತಿ ಜಲ್ದಿಯಾಗಿ ಬಂದು ಇಲ್ಲಿ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ಅವರು ಅತಿ ಜಲ್ದಿ ಬಂದು ಅವರು ಈ ಹೇಳಿಕೆಗಳು ಮತ್ತೊಂದು ತಗೊಂಡು ಹೋಗಿದ್ದಾರೆ. ಈಗ ನಿಧಾನವಾಗಿ ಬಂದು ಸಂಜೆ ಮೇಲೆ ಅವ್ರು ಹೇಳಿಕೆ ತಗೊಂಡಿದ್ದಾರೆ. ದಯವಿಟ್ಟು ಕಾನೂನು ವ್ಯವಸ್ಥೆ ಕಣ್ಣು ಮುಚ್ಕೊಂಡಿದೆ, ಕಣ್ಣಿದ್ದು ಕೂಡ್ತಾ ಇದ್ದಾರೆ. ದಯವಿಟ್ಟು ಈ ಭಾಗದ ಮೊದಲು ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಈ ಭಾಗದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಈ ಭಾಗದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಅಂತ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಜೈ ಭೀಮ್ ಗಣೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಗರ್ಜನೆ ರಾಜ್ಯಾಧ್ಯಕ್ಷ ಮಂಜುನಾಥ್, ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ರೇಣುಕಾ, ಪಿ ಮುನಿಸ್ವಾಮಿ, ದೊಡ್ಡಪುರ ದೇವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಾಂಗ್ರೆಸ್ ಹುಟ್ಟಿದಾಗಿಂದಲೂ ಹಿಂದೂ ವಿರೋಧಿ ಅನುಸರಿಸುತ್ತಾ ಬಂದಿರುವ ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಹೆಸರಿನಲ್ಲಿ ರಾಮಯದಾನೆ, ಆ ಹೆಸರನ್ನ ತೆಗೇರಿ, ನೀವು ಅಯೋಗ್ಯರಿದ್ದೀರಿ ಅಂತ ರಾಯಭಾಗದಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದರು. ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ನಡೆದ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಪಟ್ಟಣದಲ್ಲಿ ಶ್ರೀ ಹನುಮಾನ್ ಕಮಿಟಿಯವರು ವಿಶೇಷ ಹನುಮಾನ ದೇವರಿಗೆ ಪೂಜೆ ಹಾಗೂ ಪಟ್ಟಣದಲ್ಲಿ ಶ್ರೀರಾಮನ ಪಲ್ಲಕ್ಕಿ ಉತ್ಸವದಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಹಿಂದೂ ಸಾಮ್ರಾಟ್ ಪ್ರಮೋದ್ ಜಿ ಮುತಾಲಿಕ್ ರಾಮ ವಿರೋಧಿಯನ್ನ ಮತ್ತೆ ಎದ್ದು ಕಾಣುತ್ತಿದೆ. ಕಾಂಗ್ರೆಸ್ ಹುಟ್ಟಿದಾಗಿನಿಂದಲೂ ಇಲ್ಲಿಯವರೆಗೂ ಹಿಂದೂ ವಿರೋಧ ನೀತಿಯನ್ನು ಅನುಸರಿಸಿ ಬಂದಿದೆ. ಬಾಲರಾಮನ ಪರವಾಗಿ ನಿಂತುಕೊಂಡರು, ಇವರು ರಾಮನ ಪರವಾಗಿ ನಿಂತುಕೊಂಡಿಲ್ಲ. ರಜೆ ಘೋಷಣೆ ಮಾಡಿದರೆ ಇವರಪ್ಪನ ಗಂಟೇನು ಹೋಗ್ತಾ ಇತ್ತು, ರಜೆ ಘೋಷಣೆ ಮಾಡಿದರೆ ಸಾವಿರಾರು ಜನ ಈ ಆನಂದದ ಸಾಗರದಲ್ಲಿ ಭಾಗಿಯಾಗುತ್ತಾ ಇದ್ರು. ಸಿದ್ದರಾಮಯ್ಯನವರೇ, ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ, ಆ ಹೆಸರನ್ನ ತೆಗೆಯಿರಿ, ನೀವು ಅಯೋಗ್ಯರು ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ರಾಮ ವಿರೋಧಿಯನ್ನ ಮತ್ತೆ ಅವರು ವ್ಯಕ್ತಪಡಿಸಿದ್ದ ಎದ್ದು ಕಾಣಿಸುತ್ತೆ. ಕಾಂಗ್ರೆಸ್ ಹುಟ್ಟಿದಾಗಿಂದ ಇಲ್ಲಿವರೆಗೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದೆ. ಬಾಬರ್ನ ಪರವಾಗಿ ನಿಂತ್ಕೊಂಡ್ರು, ಇವರು ರಾಮನ ಪರವಾಗಿ ನಿಂತ್ಕೊಳ್ಳಿಲ್ಲ. ಸೊ ಇಂಥ ಕಾಂಗ್ರೆಸ್ನವರಿಂದ ರಜೆ ಘೋಷಣೆ ಮಾಡಿದರೆ ನಿಮ್ಮ ಅಪ್ಪನ ಗಂಟೇನು ಹೋಗ್ತಾ ಇತ್ತು, ರಜೆ ಘೋಷಣೆ ಮಾಡಿದರೆ ಸಾವಿರಾರು ಜನ ಈ ಆನಂದದ ಸಾಗರದಲ್ಲಿ ಅವರೂ ಭಾಗಿಯಾಗ್ತಾ ಇದ್ರು, ಅವರು ಕೂಡ ಈ ರಾಮನ
ವಾತಾವರಣದಲ್ಲಿ ಅವರು ಆನಂದದಿಂದ ಭಜನೆ ಧ್ಯಾನ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ರು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಹೆಸರಿನಲ್ಲೇ ರಾಮ ಇದ್ದಾನೆ, ಆ ರಾಮವನ್ನು ತೆಗಿರಿ. ನೀವು ಅಯೋಗ್ಯರಿದ್ದೀರಿ. ಇಂಥ ಒಂದು ಶ್ರೇಷ್ಠ ಇತಿಹಾಸದಲ್ಲಿ ನೆನಪಿಡಬೇಕಾದಂಥ ದಿನ ನೀವು ಇವತ್ತು ರಜೆ ಕೊಡದೆ ಭಾಳ ದೊಡ್ಡ ದ್ರೋಹ ಮಾಡಿದಿರಿ ಅಂತ ಹೇಳ್ತೇನೆ. ಈ ಶಾಪ ಈ ಪಾಪ ನಿಮಗೆ ತಟ್ಟೇ ತಟ್ಟಿತ್ತೆ ಅಂತನ್ನುವಂಥದ್ದು ನಾನು ಶತಸಿದ್ಧವಾಗಿ ಹೇಳ್ತೇನೆ. ಭಾರತೀಯ ಮುಸ್ಲಿಮರು ಅವರು ಬಾಬರ್ ಮಸೀದಿ ಅಲ್ಲೇ ಮತ್ತೆ ಕಟ್ಟತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ವನವಾಸಕ್ಕೆ ತೆರಳಿದ್ದು ನಮ್ಮ ಗ್ರಾಮಗಳ ಮುಖಾಂತರ ಎಂಬ ಕಥೆಯನ್ನು ಹಿರಿಯರು ನಮಗೆ ತಿಳಿಸಿದ್ದಾರೆ ಅಂತ ನೆಲಮಂಗಲದಲ್ಲಿ ಆಂಜನೇಯ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹನುಮಂತರಾಯಪ್ಪ ಸಂತಸ ವ್ಯಕ್ತಪಡಿಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ಗಡಿ ಗ್ರಾಮ ಕುಂಟಬೊಮ್ಮನಹಳ್ಳಿಯಲ್ಲಿ ಹಾಗೂ ಗೋವಿನಹಳ್ಳಿ ಗ್ರಾಮದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಗ್ರಾಮದ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಅಲಂಕಾರ, ಪ್ರಸಾದ ವಿತರಣೆ, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಿದ್ರು. ಗ್ರಾಮದ ಊರಿನ ಆದ್ಯ ದೈವ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ನಮಿಸಿದ್ರು. ನಂತರ ಕುಂಟುಬೊಮ್ಮನಹಳ್ಳಿಯ ಆಂಜನೇಯ ಟ್ರಸ್ಟ್ ಅಧ್ಯಕ್ಷ ಹನುಮಂತರಾಯಪ್ಪ ಮಾತನಾಡಿ, ವಿಶ್ವವಿಖ್ಯಾತ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಚೂಣಿಯಾಗಿದ್ದು ಅತೀವ ಸಂತಸವಾಗಿದೆ. ಶ್ರೀರಾಮ ಲಕ್ಷ್ಮಣ ಸೀತಾ ಮಾತೆಯ ಸಮೇತ ವನವಾಸಕ್ಕೆ ತೆರಳುವಾಗ ತುಮಕೂರಿನ ದೇವರಾಯನ ದುರ್ಗ ಬಳಿಯ ನಾಮದ ಚಿಲುಮೆಯಲ್ಲಿ ಜಲಪಾನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಾಮದ ಚಿಲುಮೆಗೆ ನಮ್ಮ ಈ ಭಾಗದಿಂದ ಹಾದು ಹೋಗಿದ್ದರು ಎಂಬ ಜಾನಪದ ಕಥೆ ಇದೆ. ಮೇ 29ರಂದು 5ನೇ ವರ್ಷದ ವಾರ್ಷಿಕೋತ್ಸವ ನಡೆಸುತ್ತೇವೆ ಎಂದರು. ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಏನು ನೆರವೇರ್ತಾ ಇದೆ, ಅದರ ಪ್ರಯುಕ್ತ ನಮ್ಮ ಗ್ರಾಮಸ್ಥರನ್ನು ಕೂಡ ಕೇಳಿಕೊಂಡು ನಾವು ಇಲ್ಲಿ ಏನಾದರೂ ಒಂದು ಅದು ರಾಮನ ಬಗ್ಗೆ ಒಂದು ಅಭಿಮಾನ ಹುಟ್ಟಿಸಬೇಕು, ಇಲ್ಲ ಅವ್ರ ಬಗ್ಗೆ ಒಂದು ಮಿತನೋದ್ಯಮವನ್ನು ನಡೆಸಬೇಕು, ನಮ್ಮೂರಿಗೆ ರಾಮನಿಗೂ ಆಂಜನೇಯನ ಸೇವೆ ಸಲ್ಲತಕ್ಕಂಥದ್ದು ಅಂತ ಹೇಳಿ, ಶ್ರೀರಾಮ ಈ ಕಡೆ ವನವಾಸ ಸೀತೆ ನೋಡಿಕೊಂಡು ವನವಾಸ ಹೋಗಬೇಕಾದ್ರೆ ಈ ಮಿಣ್ಣ ಅಂತ ಗ್ರಾಮದಲ್ಲಿ ಬಂದು ಕಲ್ಗಟ್ಟ ಅಂತ ಹೇಳಿ ಗ್ರಾಮದಲ್ಲಿ ಮಿಣ್ಣ ಮಣ್ಣೆ ಗ್ರಾಮದಿಂದ ಹಾದು ಕುಂಟುಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮೂಲಕ ಹೋಗಿ ಸೀತ್ಕಲ್ಲಲ್ಲಿ ನೆಲೆಸ್ತಕ್ಕಂಥದ್ದು, ಸೀತ್ಕಲ್ ಪಕ್ಕದಲ್ಲಿ ಇರ್ತಕ್ಕಂಥ ದೇವರಾಯನ ದುರ್ಗದಲ್ಲಿ ಬಾಯಾರಿಕೆ ಆಯಿತು ಅಂತ ಹೇಳಿ ನೆನೆಸ್ಕೊಂಡಾಗ ಶ್ರೀರಾಮ ಒಂದು ಬಾಣ ಬಿಟ್ಟು ರಾಮಚಲ್ಮೆ ಅಂತೇಳಿ ಒಂದು ನೀರು ತೆಗೆದಂಥ ಸಂದರ್ಭದಲ್ಲಿ ಅಲ್ಲಿ ಇವತ್ತಿಗೂ ಕೂಡ ಆ ನಾಮಚಲ್ಮೆ ಉದ್ಭವ ಆಗಿದೆ. ಎಲ್ಲ ಭಕ್ತಾದಿಗಳು ಆ ನಾಮಚಲ್ಮೆನಲ್ಲಿ ಹೋಗಿ ನೀರನ್ನ ಪ್ರದರ್ಶನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಪ್ರಯುಕ್ತ ನಾವು ಕೂಡ ಇಲ್ಲಿ ನಮ್ಮ ಆಂಜನೇಯಂದ ಒಂದು ಕಾರ್ಯಕ್ರಮ ಹಂಚ್ಕೊಂಡಿದ್ವಿ. ಆ ಶ್ರೀರಾಮನಲ್ಲನಿಗೆ ನಮ್ಮದು ಕುಂಟುಬೊಮ್ಮನಹಳ್ಳಿ ಗ್ರಾಮದಿಂದ ಒಂದು ಪ್ರದಕ್ಷಿಣೆ ಸಲ್ಲಿ ನಾವು ಅವ್ರದಿಂದ ಒಂದು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳಿ ನಾವು ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಆದಂಥ ಹನುಮಂತರಾಜು, ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಮ್ಮ ಡೈರಿ ಸೆಕ್ರೆಟರಿ ಆದಂಥ ರವಿಯವರು, ನಮ್ಮ ಪೊಲೀಸಪ್ಪ ನರಸಿಂಹಮೂರ್ತಿ ಅವರು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮನ ಹಂಚ್ಕೊಂಡಿದ್ವಿ. ಗೋವಿನಹಳ್ಳಿ ಯುವ ಮುಖಂಡ ಪುಟ್ಟರಾಜು ಮಾತನಾಡಿ, ಗ್ರಾಮದಲ್ಲಿ ಇಂದು ಕಲ್ಯಾಣೋತ್ಸವ, ಹೋಮ, ಹವನ, ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೇವೆ. ನಮ್ಮ ಗ್ರಾಮದ ಜನರೆಲ್ಲರೂ ಒಗ್ಗಟ್ಟು ಸಾಧಿಸಿದ್ದೇವೆ ಎಂದರು. ಹೋಮ ಹವನಗಳು ಬೆಳಿಗ್ಗೆ 10 ಗಂಟೆಯಿಂದ 12:30 ಹೋಮ ಹವನಗಳಾಯಿತು, 12:30 ಮೇಲೆ ಮಹಾಮಂಗಳಾರತಿ ಆಯಿತು, ಈಗ ತೀರ್ಥ ಪ್ರಸಾದವಿದೆ. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕಲ್ಯಾಣೋತ್ಸವವನ್ನು ನಾನು ಏರ್ಪಡಿಸಿದ್ದೀವಿ. ಎಲ್ಲ ಗ್ರಾಮಸ್ಥರಿಗೆ ಪ್ರಸಾದ ಏನೋ ಹೇಗೆ ಇದೆ, ನಾವು ಶ್ರೀರಾಮರ ಭಕ್ತರಾಗಿದ್ದು ನಮ್ಮ ಅಯೋಧ್ಯೆಯಲ್ಲಿ ಏನು ಪ್ರತಿಷ್ಠಾಪನೆ ಮಾಡ್ತಾರೆ ಅದರ ಕೃಪೆಗೆ ನಾವು ಪಾತ್ರರಾಗಿ ನಮ್ಮೂರಿನ ಶ್ರೀರಾಮ ದೇವಸ್ಥಾನ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಗ್ರಾಮಸ್ಥರು, ಸ್ನೇಹಿತರು, ಭಕ್ತಾದಿಗಳು, ಬಂಧುಗಳು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಎಲ್ಲ ಒಗ್ಗಟ್ಟಿನ ಒರಳಿನಿಂದ ನಮಗೆ ಒಗ್ಗಟ್ಟಿನಿಂದ ಕೂಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎಲ್ಲರಿಗೂ ನನ್ನ ಹೃದಯ ತುಂಬ ಪೂರ್ವಕವಾದಂಥ ಅಭಿನಯಗಳನ್ನು ಸಲ್ಲಿಸ್ತಾ ಇದೆ. ಇನ್ನು ಈ ವೇಳೆಯಲ್ಲಿ ವಿಜ್ಞಾನಿ ಕೆಎನ್ ತಿಮ್ಮಯ್ಯ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹನುಮಂತರಾಜು, ಗೌರವ ಅಧ್ಯಕ್ಷ ಮುತ್ತುರಾಯಪ್ಪ, ಕೋಶಾಧ್ಯಕ್ಷ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್ ಇತರರು ಭಾಗಿಯಾಗಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ಇಡೀ ಊರಿನಲ್ಲಿ ಹಬ್ಬದ ಸಂಭ್ರಮವನ್ನು ಸೃಷ್ಟಿಸಿದೆ. ಎಲ್ಲೆಡೆ ಹನುಮನ ಧ್ವಜಗಳು, ರಾಮನ ಧ್ವಜಗಳು, ದಾಸೋಹ ಪಾನಕ ಫಲಹಾರ ನೀಡಿ ರಾಮ ಭಕ್ತರು ಸಂಭ್ರಮ ಮೆರೆದರು. ಕಲ್ಲೂರಿನ ಗ್ರಾಮದ ಯುವಕರು ಸುಮಾರು 10ಕ್ಕೂ ಹೆಚ್ಚು ಭಾಗದಲ್ಲಿ ಶಾಮಿಯಾನವನ್ನು ಹಾಕುವ ಮೂಲಕ ರಾಮನ ಫೋಟೋಗಳಿಗೆ ಪೂಜಿಸಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು.
ಇನ್ನು ಐತಿಹಾಸಿಕ ಗ್ರಾಮದಲ್ಲಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಇರುವಂತಹ ಅಮೃತ ಶಿಲೆಯ ವಿಗ್ರಹಗಳು ಇದ್ದು ಮೈಸೂರು ಅರಸರ ಕಾಲದಿಂದಲೂ ಈ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸುಮಾರು 7 ದಿನಗಳಿಂದ ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇಂದು ವಿಶೇಷ ಪುಷ್ಪಾಲಂಕಾರವನ್ನ ಪುಷ್ಪಕ್ಷಣೆಯನ್ನ ಮಾಡಲಾಗಿತ್ತು. ದೇಶದಾದ್ಯಂತ ಇಂದು ಬಹಳ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಬ್ಬಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಇವತ್ತು ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಂತೆ ಐತಿಹಾಸಿಕವಾದಂತಹ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ಬಹಳ ವಿಶೇಷವಾದಂತಹ ದೇವಸ್ಥಾನ, ರಾಮ ಲಕ್ಷ್ಮಣ ಸೀತೆ ಹಾಗೂ ಆಂಜನೇಯ ಸ್ವಾಮಿ ಇರುವಂತಹ ದೇವಾಲಯ. ಇದು ಸುಮಾರು 70 ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ. ಕಾಶಿಯಿಂದ ತೆಗೆದುಕೊಂಡು ಬಂದಿರುವಂತಹ ಈ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಸೊ ಇದಕ್ಕೆ ಮೈಸೂರಿನ ಅರಸರು ಅಂದ್ರೆ ಅವರ ಮಗ ಇರ್ಬೋದು ಅಥವಾ ಅವರ ತಂದೆ ಇರ್ಬೋದು, ಅವರು ಕೂಡ ಇಲ್ಲಿಗೆ ಬಂದು ಪ್ರತಿಷ್ಠಾಪನೆಯನ್ನ ಅಥವಾ ಅಭಿಷೇಕವನ್ನ ಮಾಡಿದಂತ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸುಮಾರು 7-8 ದಿನಗಳಿಂದ ಕೂಡ ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಸರಾಗವಾಗಿ ಕಲ್ಲೂರು ಗ್ರಾಮದಲ್ಲಿಯೂ ಕೂಡ ಹೋಮ ಹವನ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಈ ಒಂದು ದೇವಾಲಯದಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಾಗಲೇ ಮೊದಲ ಕಾರ್ಯಕ್ರಮವಾಗಿ ಪುಷ್ಪ ಅಲಂಕಾರವನ್ನ ಮಾಡಲಾಗಿದೆ. ಸುಮಾರು 2 ಟನ್ಗೂ ಹೆಚ್ಚು ಹೂವನ್ನ, ವಿವಿಧ ರೀತಿಯ ಹೂವುಗಳನ್ನ ತರಲಾಗಿದೆ, ಅದರಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಹೋಮ ಹವನ ಸೇರಿದಂತೆ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳು ಕಲ್ಲೂರಿನ ಈ ದೇವಾಲಯದಲ್ಲಿ ನಡೀತಾ ಇದೆ. ಸಾವಿರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಪುಣ್ಯಸ್ಮರಣೀಯ ಅಂಗವಾಗಿ ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಾವಿರಾರು ಭಕ್ತರಿಗೆ ದಾಸೋಹ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಕೃಷಿ ಸಚಿವ ಶಾಸಕ ಎನ್ಎಸ್ ಶಿವಶಂಕರ ರೆಡ್ಡಿ ಶಿವಕುಮಾರ ಸ್ವಾಮಿಗಳನ್ನು ಆಧುನಿಕ ಕಾಲದ ಸಂತರು ಅಂತ ಸ್ಮರಿಸಿಕೊಂಡರು. ಶಿವಕುಮಾರ ಸ್ವಾಮೀಜಿಯವರ 5ನೇ ಪುಣ್ಯಸ್ಮರಣೆ ಪ್ರಯುಕ್ತ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅನ್ನ ಅಕ್ಷರ ಹಾಗೂ ಆಶ್ರಯದ ಮೂಲಕ ಕ್ರಾಂತಿ ಸೃಷ್ಟಿಸಿದರು. ಅಸಂಖ್ಯ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ದಾರಿ ಎರೆಯುವ ಮೂಲಕ ಬಡ ಕುಟುಂಬಗಳಿಗೆ ಬೆಳಕು ಚೆಲ್ಲುವ ಕೆಲಸ ಮಾಡಿದರು. ತಮ್ಮ ನಡೆ ನುಡಿ ಮೂಲಕ ಎಲ್ಲರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯುವ ಕೆಲಸ ಮಾಡಿದರು. ಅವರೊಬ್ಬ ದಿವ್ಯಚೇತನ, ಅವರ ಬದುಕು ಸಾಧನೆ ಸಂದೇಶಗಳು ಸದಾ ಎಲ್ಲರಿಗೂ ಆದರ್ಶವಾಗಲಿವೆ ಎಂದರು. ಶಿವಕುಮಾರ ಸ್ವಾಮೀಜಿಗಳ 5ನೇ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಈ ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ, ಸಾರ್ವಜನಿಕ ಬಂಧುಗಳ, ಜಾತ್ಯತೀತವಾಗಿ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಮುಖ್ಯಸ್ಥರಾಗಿ ತ್ರಿವಿಧ ದಾಸೋಹಿ ಅಂತೇಳಿ ಹೆಸರು ಪಡೆದಿರತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದರೂ ಕೂಡ ಅವರು ಮಾಡಿದಂಥ ಜನಸೇವೆ, ಬಡವರ ಸೇವೆ ಅನನ್ಯವಾಗಿರ್ತಕ್ಕಂಥ, ಲಕ್ಷಾಂತರ ಬಡ ಮಕ್ಕಳಿಗೆ ಜಾತಿರಹಿತವಾದಂಥ ಸಮಾಜ ಏನ್ ಬಸವಣ್ಣವರು ಸಂಕಲ್ಪವನ್ನು ತೊಟ್ಟಿದ್ರು, ಅದನ್ನ ಸಂಕಲ್ಪವನ್ನು ವಸ್ತು ನಿಷ್ಠೆಯಾಗಿ ಸಮಾಜದಲ್ಲಿ ನಡೆಸಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸ್ವಾಮೀಜಿಗಳು ಮಾಡಿದ್ರು. ಬಡವರಿಗೆ ಹಾಸ್ಟೆಲ್ನಲ್ಲಿ ಸೀಟುಗಳು, ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಡಿಮೆ ಫೀಸಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥವ್ರು, ಅನೇಕ ಆಸ್ಪತ್ರೆಗಳನ್ನು ಕಟ್ಟಿಸಿದಂಥವ್ರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ, ಸಿಆರ್ ನರಸಿಂಹಮೂರ್ತಿ, ಜಯಣ್ಣ, ಬಸವರಾಜು, ಪ್ರಭು, ನೂರಾರು ಮುಖಂಡರು ಭಾಗವಹಿಸಿದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೆ ಅನ್ನದಾಸೋಹ ನಡೆಸಲಾಯಿತು. ಬಾಳೆ ಎಲೆ ಊಟದ ಮೂಲಕ ಸಹಸ್ರಾರು ಮಂದಿಗೆ ಸಹ ಪಂಕ್ತಿ ಭೋಜನದ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.
ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.